ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಷ್ಟೇ ಅಲ್ಲ, ಶಾಕಿಂಗ್ ನ್ಯೂಸ್ ಕೂಡ ಹೌದಿದು. ಯಾಕಂತ ಹೇಳಿದ್ರೆ ಬಿಜೆಪಿಯಲ್ಲಿ ಹಿರಿಯ ನಾಯಕರ ಕಚ್ಚಾಟ ಮತ್ತೆ ಈಗ ಸ್ಫೋಟಗೊಂಡಿದೆ. ಶಿಸ್ತಿನ ಪಕ್ಷದ ಅಶಿಸ್ತನ್ನ ಶಾಸಕ ಸುರೇಶ್ ಗೌಡ ಬಿಚ್ಚಿಟ್ಟಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಸುರೇಶ್ ಗೌಡ ಇಲ್ಲಿ ವೈರಲ್ ಮೂಲಕ ಅಂದ್ರೆ ಅವರು ಆಡಿದಂತಹ ಮಾತುಗಳು ಈಗ ಬಹಿರಂಗಗೊಂಡಿದೆ. ಅನಂತಕುಮಾರ್ ಯಡಿಯೂರಪ್ಪ ನಡುವಿನ ಚೀತ್ರ ಸಮರವನ್ನ ಬಹಿರಂಗಪಡಿಸಿದ್ದಾರೆ. ಯಡಿಯೂರಪ್ಪ ಬೆಳವಣಿಗೆಗೆ ಕೇಂದ್ರ ಸಚಿವ ಅನಂತಕುಮಾರ್ ಅಡ್ಡಿಯಂತೆ, ಆರ್ಎಸ್ಎಸ್ ಮಹಾನ್ ಭ್ರಷ್ಟ ಎಂದ ಸುರೇಶ್ ಗೌಡ. ಎಸ್ ವೀಕ್ಷಕರೇ, ಹಾಗಾದ್ರೆ ಏನ್ ನಡೀತಾ ಇದೆ ಇಲ್ಲಿ ಬಿಜೆಪಿ ಪಾಳೆಯದಲ್ಲಿ? ಅಂದ್ರೆ ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತನ್ನ ಬಹಿರಂಗಗೊಳಿಸಿರುವಂತಹ ಶಾಸಕರಿಗೆ ಯಾವ ರೀತಿ ಇಲ್ಲಿ ಮನ್ನಣೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅಡ್ವಾಣಿಯನ್ನ ಮುಗಿಸಿದ್ದೆ ಸಂಘ ಪರಿವಾರ ಅಂತ ಬಿಜೆಪಿ ಶಾಸಕರು ಇಲ್ಲಿ ಪುನರುಚ್ಚರಿಸಿದ್ದಾರೆ. ಆಪ್ತರ ಬಳಿ ಸುರೇಶ್ ಗೌಡ ಚರ್ಚಿಸಿದಂತ ವಿಡಿಯೋ ವೈರಲ್ ಆಗಿದೆ. ಈಗ ಸಾಕಷ್ಟು ಸುದ್ದಿಯಲ್ಲಿದೆ ಈ ಒಂದು ವಿಡಿಯೋ ವೈರಲ್ ಆಗಿರೋ ಶಾಸಕರ ವಿಡಿಯೋ. ಯಾವ ಕಾಲದ್ದು? ಚುನಾವಣಾ ಸಂದರ್ಭದಲ್ಲಿ ಸುರೇಶ್ ಗೌಡ ವಿಡಿಯೋ ವೈರಲ್ ಆಗಿದ್ದೇಕೆ? ಹೀಗೆ ಹತ್ತು ಹಲವಾರು ಊಹಾಪೋಹಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ಒಟ್ಟಿನಲ್ಲಿ ಇದಕ್ಕೆ ಸ್ಪಷ್ಟನೆ ಬೇಕಾಗಿದೆ. ಯಾಕಂತ ಹೇಳಿದ್ರೆ ಸದ್ಯದ ಚುನಾವಣೆಗೆ ಎಲ್ಲ ಒಂದೊಂದು ಸಣ್ಣ ತಪ್ಪು ಕೂಡ ದೊಡ್ಡ ಪ್ರಮಾದಗಳಾಗಿ ಪರಿಣಮಿಸುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತವೆ. ಬಿಜೆಪಿಯಲ್ಲಿ ಹಿರಿಯ ನಾಯಕರ ಕಚ್ಚಾಟ ಈಗ ಈ ಶಾಸಕನ ಮೂಲಕ ಬಹಿರಂಗಗೊಂಡಿದೆಯಾ, ಅಥವಾ ಆಂತರಿಕ ಕಚ್ಚಾಟವನ್ನ ಈಗಲೂ ಕೂಡ ಏನೂ ಆಗಿಲ್ಲ ಅನ್ನುವ ನಿಟ್ಟಿನಲ್ಲಿ ಸುಮ್ಮನೆ ತೇಪೆ ಸಾರಿಸ್ಕೊಂಡು ಹೋಗ್ತಿದ್ದಾರಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಹಿರಿಯ ನಾಯಕರಲ್ಲಿ ಒಗ್ಗಟ್ಟಿಲ್ವಾ? ಬಿಜೆಪಿ ಪಾಳೆಯದಲ್ಲಿ ಮತ್ತೆ ಅಶಾಂತಿ ಕದಡುವಂತ ಕೆಲಸ ಆಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆಗೆ ಈ ಒಂದು ವಿಡಿಯೋ ಸಾಕ್ಷಿ ಆಗ್ತಾ ಇದೆ. ಯಡಿಯೂರಪ್ಪ ಬೆಳವಣಿಗೆಗೆ ಕೇಂದ್ರ ಸಚಿವ ಅನಂತಕುಮಾರ್ ಅಡ್ಡಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಇನ್ನು ಆರ್ಎಸ್ಎಸ್ ಮಹಾನ್ ಭ್ರಷ್ಟ ಅಂತ ಈ ತುಮಕೂರು ಗ್ರಾಮಾಂತರ ಶಾಸಕ ಈಗ ಹೇಳಿಕೆ ಕೊಟ್ಟಿರೋದು ಈಗ ಬಯಲಾಗಿದೆ. ಅನಂತಕುಮಾರ್ಗೆ ಇವ್ರಿಗೆ ಈ ತರನ ಅನಂತಕುಮಾರ್ಗೆ ಇವ್ರಿಗೆ ಯಾಕೋ ಅಂತ ಒಳಗಿನ ಮೊದಲಿಂತ್ರನೇ ಇತ್ತ. ಅದು ಈಗ ಇದ್ದಾಗ ಆತನ ಪತ್ರ ಯಡಿಯೂರಪ್ಪನ ಅನಂತಕುಮಾರೇ ಮೇನ್ ಕಾನ್ಸ್ಪಿರೇಟ್ ಅಂತ ಅವ್ರು ಯಡಿಯೂರಪ್ಪ ಹೇಳುದು. ಈ ತರ ಚೆನ್ನಾಗಿ ಅಣ್ಣ ತಂದಿರ್ತಾರ, ಅಪ್ಪ ಅಕ್ಕ ತಗಿರ್ತಾರ, ಇತ್ತು ಸಂಘಟನೆ. ಇವರೆಲ್ಲ ನಮ್ಮ ವಿರುದ್ಧ ಹೇಳಿ 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 ಈ ಗೊಂದಲ ಐತಿ. ದುರ್ಯೋಧನದ ವಂಶ ನಿರ್ವಂಶ ಆಯ್ತಲ್ಲ, ಎಲ್ಲ ಉಳಿಯಿಂದ ಬಿಡ್ರಲ್ಲಿ ಎಲ್ಲ ಸರಿಕೊಂಡು ಉಳಿಯಿಡ್ತಾರ. ಕೃಷ್ಣ ಒಂದ್ ಕಡೆ ಇಡ್ತಾನೆ, ಮನಸ್ಸು ಹೊಡಿತಾನೆ, ಇನ್ನ ಕುಂತಿ ಒಂದ್ ಕಡೆ ಹುಳಿ ಇಡ್ತಾರೆ, ಅವನ ಕರುಣ್ ಹತ್ರ ಹೋಗಿ ಎಲ್ಲ ಹುಳಿ ಇಟ್ಟಾಗ ಏನಾಗುತ್ತೆ, ಕೌರವ್ರು ಗೊತ್ತೇ ಆಗಲ್ಲ. ಒಂದ್ ಕಡೆಯಿಂದ ಸ್ಕೆಚ್ ಹಾಕ್ಬಿಟ್ಟು ಮುಗಿಸ್ಬಿಡ್ತಾರೆ. ಒಬ್ಬೊಬ್ರು ಒಬ್ಬೊಬ್ರಿಗೆ ಗೊಂದಲ ಇಟ್ಬಿಟ್ಟು ಭೀಷ್ಮನ ಹತ್ರ ಹೋಗಿ ಮಾತು ತಗೊಳ್ತಾರೆ, ದ್ರೋಣಾಚಾರ್ಯ ಹತ್ರ ಮಾತು ತಗೊಳ್ತಾರೆ, ಅವರೆಲ್ಲ ಸರಿಯಾಗಿ ಯುದ್ಧ ಮಾಡಲ್ಲ. ನಿಮ್ಮಲ್ಲಿ ದ್ರೋಣಾಚಾರ್ಯ ಎಲ್ಲ ಈಶ್ವರಪ್ಪ, ಈಶ್ವರಪ್ಪನ್ಗೆ ಹೇಳ್ದ ನೀನ್ ಮುಖ್ಯಮಂತ್ರಿ ಅಂತ ಹೇಳ್ದ ಅನಂತಕುಮಾರ್, ಜಗದೀಶ್ ಶೆಟ್ಟರ್ಗೆ ಹೇಳ್ದ ನೀನ್ ಮುಖ್ಯಮಂತ್ರಿ ಅಂತ, ಅಶೋಕನ್ಗೆ ಹೇಳ್ದ ನೀನ್ ಮುಖ್ಯಮಂತ್ರಿ ಅಂತ, ಇವ್ರಿಗೆಲ್ಲ ಹೇಳಿ ಯಡಿಯೂರಪ್ಪನ ಕಾಲಿ ಎತ್ಬಿಟ್ರು. ಮಾತಿನ ವರಸೆ ನೋಡಿದ್ರೆ ಯಡಿಯೂರಪ್ಪನ ಪಟ್ಟ ಶಿಷ್ಯ ನಾನು, ಏನೇ ನಡೀತದ ನನ್ ಪಕ್ಕದಲ್ಲೇ ದುರ್ಯೋಧನ ಯಾರ ಪೊಲಿಟಿಕಲ್ ಪೋಲರೈಸೇಷನ್ ಎಲೆಕ್ಷನ್ ಈ ಯಡಿಯೂರಪ್ಪ ಆತಿ ತೆಗೆದ ಮೇಲೆ ಪೊಲಿಟಿಕಲ್ ಪೋಲರೈಸೇಷನ್ ಸ್ಟಾರ್ಟ್ ಆಗುತ್ತೆ. ಪೋಲರೈಸೇಷನ್ ಆಗ ಜನ ಯಡಿಯೂರಪ್ಪ ಆಚೆಗೆ ಇಟ್ಟ ಸರಿ ಇಲ್ಲ ಅಂತ ಅನ್ಬಿಟ್ರು, ಕೂಬಿಟ್ರು ಬ್ಯಾಂಕಲ್ಲಿ ಅಂದ್ರೆ ಯಡಿಯೂರಪ್ಪನ ಕಥೆ ಏನೇ ಮಾಡ್ತಿರಲ್ಲ ಅಂತ. ಯಡಿಯೂರಪ್ಪನ ಕಥೆ ಮುಗೀತು ಅಂತ ಜನದ ವಾಯ್ಸ್ ಬಂತು ಅಂದ್ರೆ ಯಡಿಯೂರಪ್ಪನ್ಗೆ ಆ ಜಾತಿ ಯಾರು ಗೊತ್ತಾಗಲ್ಲ ಅಂತ. ಮಾನಗೆ ಬಸ್ಗೆ ಹೊಡಿಬೇಕು ನಾನು. ಅಲ್ಲ, ಯಡಿಯೂರಪ್ಪನವ್ರೇ ನಿಮ್ ಕಾಸ್ಕೆಟ್ ಕಳಿಸಿದ್ರು ಅದೇ ಟೈಮ್ದಾಗ ಅವ್ರ ಜೊತೆ ಇರ್ಲಿಲ್ವ ಅಂದ್ರೆ ನೀವ್ ಹೆಂಗ ಅಂತ? ಯಡಿಯೂರಪ್ಪನವ್ರೇ ಕ್ಯಾಂಪೇನ್ ಬಂದು ಅವರೇ ದುಡ್ಡು ಕೊಟ್ಟು ನಿಮ್ಗೆ ಗೆಲ್ಸಿದ್ರು ಆಗಿನ ಕಾಲದಲ್ಲಿ? ಅವ್ರೇ ನನ್ ಕಾಸು ಕೊಟ್ಟಿಲ್ಲ, ಗೊತ್ತಿಲ್ಲ. ಅವ್ರೇನಾದ್ರು ಇಲ್ಲಿ ಬಂದು ಒಂದ್ ಕ್ಯಾನ್ವಾಸ್ ಮಾಡಿದ ಯಡಿಯೂರಪ್ಪನವ್ರು, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಯಡಿಯೂರಪ್ಪನವ್ರು ಬಂದು ಒಂದು ಸಭೆಯನ್ನು ಮಾಡಿಲ್ಲ. ಗೆದ್ದ ಮೇಲೆ ನಾನು ತಕ್ಕೊಂಡ್ಬಂದು ಇನಾಗ್ರೇಟ್ ಮಾಡ್ತಿದ್ದೇನೆ, ಗುದ್ದಲಿ ಪೂಜೆ ಮಾಡ್ತಿದ್ದೀನಿ. ಬಟ್ ಅವರು ನನ್ಗೆ ಒಂದು ರೂಪಾಯಿನ ಕಾಸು ಕೊಟ್ಟಿಲ್ಲ. ಎರಡು ಸಲಿಂದ ಬಿಜೆಪಿ ಅವ್ರು ನನಗೆ ಎಲೆಕ್ಷನ್ ಹೋದ್ರೆ ಸೋತಲ್ಲೂ ಕಾಸು ಕೊಟ್ಟಿಲ್ಲ. ಸೋತಾಗ ನ್ಯೂ ಬಿಎಲ್ ರೋಡ್ ಅಲ್ಲಿ ಒಂದು ಸೈಟ್ ಇತ್ತು 50-80, 2 ಕೋಟಿಗೆ ಮಾರಿದೆ. ಗೆದ್ದಾಗ ನನ್ ಮನೆ ಇದೆಯಲ್ಲ, ನಮ್ಮ ವಾಸ ಇದೆಯಲ್ಲ, 2 ಕೋಟಿಗೆ 3% ಅಡ ಇಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡು ದುಡ್ಡು ತಂದು ಎಲೆಕ್ಷನ್ ಮಾಡಿದ್ವಿ. ಇದು ಗೊತ್ತಿರಲಿ ನಿಮ್ಗೆ. ಕಾಸು ಕೊಡ್ಲಿಲ್ಲ ಪಾರ್ಟಿಯವರು. ಯಡಿಯೂರಪ್ಪ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲೆಕ್ಷನ್ ಒಂದ್ ವಾರ ಇದ್ದಂಗೆ, ನಾನು ಒಬ್ಬ ಫೈನಾನ್ಸರ್ ಇದ್ದೆ ಶೇಟ್, ಇನ್ನೇನ್ ಮಾಡೋದು, ದುಡ್ಡಿಲ್ಲ ನನ್ನದೆಲ್ಲ ಖಾಲಿ ಆಗ್ಬಿಟ್ಟಿದ್ದೀವ ದುಡ್ಡೆಲ್ಲ. ಕಡೆಗೆ ಹೋಗಿ ಪ್ಲೆಡ್ಜ್ ಮಾಡಿ 3% ಇಂಟ್ರೆಸ್ಟ್ ಅಲ್ಲಿ ಎಲೆಕ್ಷನ್. ಯಾವ ಅಧಿಕಾರಕ್ಕೆ ಬರ್ಬೋದು? ನಿಮ್ಮ ಒಬ್ಬ ಶಾಸಕರಿಗೆ ಅನುಭವ ಜಾಸ್ತಿ ಇದೆ, ನಮಗ್ ಬಿಡಿ ಪತ್ರ. ಪೊಲಿಟಿಕ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಯಡಿಯೂರಪ್ಪನ ಏನಿದೆ ಸ್ಟ್ರಾಟಜಿ ಅಂತ ಹೇಳಿದ್ರೆ, ಹಂಗ್ ಅಸೆಂಬ್ಲಿ ಆಗುತ್ತೆ, ನನ್ ಸಪೋರ್ಟ್ ಬೇಕಾಗುತ್ತೆ, ಕುಮಾರಸ್ವಾಮಿಗೆ ಕಿಂಗ್ ಮೇಕರ್ ಆಗ್ಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಯಡಿಯೂರಪ್ಪ ಬಿಜೆಪಿ ಏರೇ ಮಾಡಿದ್ರು. ಇದಕ್ಕೆ ಇಮೇಜ್ ಇಲ್ಲ, ಇದಕ್ಕೆ ಜನ ಓಟ್ ಹಾಕಲ್ಲ ಅನ್ನೋದು ಯಡಿಯೂರಪ್ಪ ತಲೆ.